ನಿವೇಶನ ಮನೆ ಲೋನ್ ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಸಿಗುವಂತಾಗಲಿ ಎಂದು ಬಿಲ್ಡರ್ಸ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮೈಸೂರು ಸೆಂಟರ್ ಮತ್ತು ಕ್ರೆಡೈ ಸಂಸ್ಥೆಗಳು ಮೈಸೂರು ಬಿಲ್ಡರ್ಸ್ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ಮೆಗಾ ಪ್ರಾಪರ್ಟಿ ಎಕ್ಸ್ಪೋ ಮೈ ರಿಯಾಲಿಟಿ 2022 ಆಯೋಜಿಸಿವೆ ಮೈಸೂರಿನ ಕಾಸ್ಮೋಪಾಲಿಟನ್ ಕ್ಲಬ್ನಲ್ಲಿ ಇಂದಿನಿಂದ ಅಂದ್ರೆ ಸೆಪ್ಟೆಂಬರ್ 16 ರಿಂದ ಸೆಪ್ಟೆಂಬರ್ 19 ರವರೆಗೆ ಈ ಎಕ್ಸ್ಪೋ ನಡೆಯುತ್ತದೆ ಮೈ ರಿಯಾಲಿಟಿ ಎಕ್ಸ್ಪೋ 2022 ಅನ್ನು ಮೈಸೂರು ಮೇಯರ್ ಶಿವಕುಮಾರ್ ಕ್ರೆಡೈ ಮೈಸೂರು ಪ್ರೆಸಿಡೆಂಟ್ ಮುರಳೀಧರ ಎನ್ಎಸ್ ಬಿಎಐ ಮೈಸೂರು ಚೇರ್ಮನ್ ರಘುನಾಥ್ ಆರ್ ಕ್ರೆಡೈನ ಕೆ ಶ್ರೀರಾಮ್ ಕಾಸ್ಮೋಪಾಲಿಟನ್ ಕ್ಲಬ್ನ ಪ್ರೆಸಿಡೆಂಟ್ ಗಿರೀಶ್ ಗೌಡ ಮೈ ರಿಯಾಲಿಟಿ ಚೇರ್ಮನ್ ಡಿ ಶ್ರೀಹರಿ ಕಾರ್ಯದರ್ಶಿ ರವಿಶಂಕರ್ ಅವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಮೈಸೂರು ನಗರ ಬೆಳಿತಾ ಇದೆ ಹಾಗಾಗಿ ಈ ರೀತಿಯಾದಂತ ಎಕ್ಸ್ಪೋಗಳು ಏನು ಮಾಡ್ತಾ ಇದ್ದಾರೆ ರಿಯಾಲಿಟಿ ಇದೆಲ್ಲ ಅವಶ್ಯಕತೆ ಇರತಕ್ಕಂತ ಮೈಸೂರು ಜನ ಇಲ್ಲಿ ಬಂದು ಇಲ್ಲಿ ಯಾರು ಉತ್ತಮವಾದಂತ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅವೆಲ್ಲ ನೋಡ್ತಾರೆ ನೋಡಿ ಅವರ ಮುಖಾಂತರ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಗಳಾಗುವಂತದ್ದು ಈ ತರದಲ್ಲ ಇದೆ ನಾನು ಇವರನ್ನ ಮನವಿ ಮಾಡಿದ್ದೀನಿ ಮೈಸೂರು ನಗರದ ಬೆಳವಣಿಗೆ ಹಿಂದೆ ಏನು ಮಹಾರಾಜರು ಕಟ್ಟಿದಂತ ಈ ಪ್ಲಾನ್ ಸಿಟಿ ಅಂತೆ ಕರೀತಾರೆ ಇದನ್ನ ಯಥಾವತ್ತಾಗಿ ಉಳಿಸ್ಕೊ ಅದೇ ರೀತಿಯಲ್ಲಿ ಒಂದು ವ್ಯವಸ್ಥಿತವಾದಂಥ ನಗರ ಅಂತ ಏನಿದೆ ಇದನ್ನು ಹಂಗೆ ಉಳಿಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ತಮ್ಮೆಲ್ಲರ ಪಾತ್ರ ದೊಡ್ಡದಿದೆ ಅಂತಕ್ಕಂಥದ್ದನ್ನು ಅವ್ರಿಗೆ ಹೇಳಿದ್ದೀನಿ ಮೈ ರಿಯಾಲಿಟಿ ಮಾಡ್ತಾರ ಉದ್ದೇಶ ಏನಂದರೆ ಜನಗಳಿಗೆ ಕೈಗೆಟುಕುವ ದರದಲ್ಲಿ ಮನೆಗಳು ಮತ್ತು ನಿವೇಶನಗಳು ಸಿಗಬೇಕು ಮತ್ತು ಮೈ ರಿಯಾಲಿಟಿ ಪ್ರಾಪರ್ಟಿ ಶೋನಲ್ಲಿ ನಾವು ರೇರಾದಿಂದ ಅಪ್ರೂವಲ್ ಆಗಿರ್ತಕ್ಕಂಥ ಪ್ರಾಜೆಕ್ಟ್ಗಳನ್ನ ಮಾತ್ರ ನಾವು ಪರ್ಮಿಷನ್ ಕೊಡ್ತಾ ಇರೋದು ಸೊ ಹಾಗಾಗಿ ಗ್ರಾಹಕರಿಗೆ ಯಾವುದೇ ತರಹದ ಒಂದು ಮೋಸನೂ ಆಗಲ್ಲ ಈ ಒಂದು ಮೈ ರಿಯಾಲಿಟಿ ಪ್ರಾಪರ್ಟಿ ಶೋನಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರ ಹತ್ರ ಗ್ರಾಹಕರು ಬಂದು ಡೈರೆಕ್ಟಾಗಿ ಪರ್ಚೇಸ್ ಮಾಡಿದ್ರೆ ಯಾವುದೇ ಥರ ಒಂದು ಅನ್ಯಾಯನೂ ಆಗಲ್ಲ ಅಂತ ಈ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಪ್ರಾಜೆಕ್ಟ್ಗಳನ್ನು ಮಾಡ್ತಾ ಇರತಕ್ಕಂತಹ ಬಿಲ್ಡರ್ಗಳು ಡೆವಲಪರ್ಸ್ಗಳು ಇವರು ತಮ್ಮ ಪ್ರತಿಷ್ಠಿತವಾದಂತಹ ಪ್ರಾಜೆಕ್ಟ್ಗಳ ಡೀಟೇಲ್ಸ್ನ ಇಲ್ಲಿ ಬರ್ತಕ್ಕಂಥ ವಿಸಿಟರ್ಸ್ಗೆ ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತಾರೆ ಇದು ಇವತ್ತು ಪ್ರಾರಂಭ ಆಗಿದೆ ಈಗ ಇವತ್ತಿನಿಂದ 19ನೇ ತಾರೀಕು ಸೋಮವಾರ ಸಾಯಂಕಾಲದವರೆಗೂ ಕೂಡ ಮೈ ರಿಯಾಲಿಟಿ 22 ಎಕ್ಸ್ಪೋ ನಡೆಯುತ್ತೆ ಇದರಲ್ಲಿ ಸಹಸ್ರಾರು ಜನ ಪಾಲ್ಗೊಳ್ತಾರೆ ಇಲ್ಲಿ ಸುಮಾರು 40ಕ್ಕೂ ಹೆಚ್ಚು ಡೆವಲಪರ್ಸ್ಗಳು ಮತ್ತು ಬಿಲ್ಡರ್ಸ್ಗಳು ಭಾಗವಹಿಸಿದ್ದಾರೆ ಮೈ ರಿಯಾಲಿಟಿ ಎಕ್ಸ್ಪೋ 2022 ರಲ್ಲಿ ಮೈಸೂರಿನ ಪ್ರತಿಷ್ಠಿತ ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ಗಳು ತಾವು ಅಭಿವೃದ್ಧಿಪಡಿಸಿರುವ ವಿವಿಧ ಯೋಜನೆಗಳಾದ ಲೇಔಟ್ಗಳು ಫ್ಲ್ಯಾಟ್ಗಳು ಅಪಾರ್ಟ್ಮೆಂಟ್ಗಳು ಗುಂಪು ಮನೆಗಳು ವಿಲ್ಲಾಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡುತ್ತಾರೆ ಇದಕ್ಕಾಗಿ ಹಲವಾರು ಸ್ಟಾಲ್ಗಳನ್ನು ಅಲ್ಲಿ ತೆರೆಯಲಾಗಿದೆ ಬ್ರಿಗೇಡ್ ಎಂಟರ್ಪ್ರೈಸಸ್ ನಮ್ಮನೆ ಪ್ಲಾಟಿನಮ್ ಸ್ಟಾಲ್ನಲ್ಲಿದ್ರೆ ಗೋಲ್ಡ್ ಸ್ಟಾಲ್ನಲ್ಲಿ ರೈ ಎಸ್ಟೇಟ್ ಈಗಲ್ಬರ್ಗ್ ಸ್ಕಿಲ್ ಟೆಕ್ ಇನ್ನು ಸಿಲ್ವರ್ ಸ್ಟಾಲ್ನಲ್ಲಿ G9 ಪ್ರಾಜೆಕ್ಟ್ಸ್ ಭೀಮಾ ಪ್ರಾಪರ್ಟೀಸ್ GSS ಪ್ರಾಜೆಕ್ಟ್ಸ್ ಅಹದ್ ಬಿಲ್ಡರ್ಸ್ನವರಿದ್ದಾರೆ ಇದರ ಜೊತೆಗೆ ಸಾಮಾನ್ಯ ಸ್ಟಾಲ್ಗಳು ಇವೆ ಅಷ್ಟೇ ಅಲ್ಲ ಲೋನ್ಗಳ ಬಗ್ಗೆ ಮಾಹಿತಿ ನೀಡಲು HDFC SBI ICICI ಬ್ಯಾಂಕ್ಗಳ ಸ್ಟಾಲ್ ಕೂಡ ಇವೆ GSS ಅನ್ನೋದು ಮೇನ್ಲಿ ನಮ್ಮದು ಲೇಔಟ್ ಡೆವಲಪ್ಮೆಂಟು ಮತ್ತು ಲೇಔಟ್ ಮಾರ್ಕೆಟಿಂಗು ಸೊ ನಮ್ಮಲ್ಲಿ ಸೈಟ್ಸು 2030 50-80 ಅಥವಾ ಅದರ ಹೈಯರ್ ಮೆಜರ್ಮೆಂಟ್ಸು ಸೇಲ್ ಮಾಡ್ತೀವಿ ಬೇಸಿಕಲಿ ನಾವು ಫೋಕಸ್ ಮಾಡೋದು ನಾರ್ಮಲ್ ಪೀಪಲ್ಗೆ ಅಂದರೆ ಇನ್ವೆಸ್ಟ್ ಮಾಡೋರಿಗೆ ಈಸಿ ಆಗಲಿ ಅಂತ ಲೀಗಲ್ ಆಮೇಲೆ ಇನ್ಸ್ಟಾಲ್ಮೆಂಟ್ ವೈಸು ಇರುತ್ತೆ ಬ್ಯಾಂಕ್ ಲೋನ್ಸ್ ಆಗುತ್ತೆ ಫಾರ್ಚುನೇಟ್ಲಿ SBI ಈಸ್ ಆಲ್ಸೋ ಪಾರ್ಟ್ ಆಫ್ ದಿ ಮೈ ರಿಯಾಲಿಟಿ ನಮ್ಮದು ಒಂದು ಸ್ಟಾಲ್ ಹಾಕಿದ್ದೀವಿ ಎನಿ ಹೌಸಿಂಗ್ ಲೋನ್ ರಿಲೇಟೆಡ್ ಏನೇ ಇದ್ರೂ ಬ್ಯಾಂಕ್ನ ಸೌಲಭ್ಯಗಳು ಏನೇ ಬೇಕಾದರೂ ದಯವಿಟ್ಟು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಈ ಮೈ ರಿಯಾಲಿಟಿ ಎಕ್ಸಿಬಿಷನ್ನು ಇವತ್ತಿಂದ ಶುಕ್ರವಾರದಿಂದ ಸೋಮವಾರದವರೆಗೂ 4 ದಿನ ಕಾಲ ನಡೆಯುತ್ತೆ ಇಲ್ಲಿ ಮುಖ್ಯವಾಗಿ ನಮಗೆ ಒಂದು 25-26 ಜನ ರೆಪ್ಯೂಟೆಡ್ ಬಿಲ್ಡರ್ಸ್ ಮಾತ್ರ ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಇಲ್ಲಿ
ಪಾರ್ಟಿಸಿಪೇಟ್ ಮಾಡ್ತಾ ಇರುವಂಥ ಎಲ್ಲ ಬಿಲ್ಡರ್ಸು ಹಾಗೆ ಎಲ್ಲ ಪ್ರಾಜೆಕ್ಟ್ಸು, ರೆಸಿಡೆನ್ಷಿಯಲ್ ಡೆವಲಪ್ಮೆಂಟ್ ಇದೆ, ಲೇಔಟ್ಸ್ ಇದೆ, ವಿಲ್ಲಾ ಪ್ರಾಜೆಕ್ಟ್ಸ್ ಇದೆ, ಅಪಾರ್ಟ್ಮೆಂಟ್ಸ್ ಇದೆ, ಜೊತೆಗೆ ಪ್ರತಿಯೊಂದು ಪ್ರಾಜೆಕ್ಟು ಕೂಡ ರೇರಾಯಿಂದ ರಿಜಿಸ್ಟರ್ ಮಾಡಿಕೊಂಡು ಹಾಗೆ ಕಾನೂನುಬದ್ಧವಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಪರ್ಫೆಕ್ಟಾಗಿ ಮಾಡಿ ಇಲ್ಲಿ ಇಲ್ಲಿ ಪ್ರಮೋಟ್ ಮಾಡ್ತಾ ಇರೋವಂಥ ಪ್ರಾಜೆಕ್ಟ್ಸ್ ಇವೆಲ್ಲ ತುಂಬ ಲೋಯರ್ ಇರೋದ್ರಲ್ಲಿ ಲೋಯರ್ ರೇಂಜಲ್ಲಿ ಕೊಡ್ತಾ ಇರೋವಂಥ ಪ್ರಾಜೆಕ್ಟ್ಸ್ ಇವೆಲ್ಲ. ನಿವೇಶನ ಖರೀದಿಸಬೇಕು, ಮನೆ ಕಟ್ಟಬೇಕು ಎಂಬುದು ಸಾಕಷ್ಟು ಜನರ ಕನಸಾಗಿರುತ್ತದೆ. ಇದನ್ನ ನನಸು ಮಾಡಿಕೊಳ್ಳಬೇಕು ಅಂದ್ರೆ ಇದರ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಬೇಕು. ಹೀಗಾಗಿ ಮೈ ರಿಯಾಲಿಟಿ ಎಕ್ಸ್ಪೋನಲ್ಲಿ ಭಾಗವಹಿಸುವುದು ಸಾಕಷ್ಟು ಪ್ರಯೋಜನಕಾರಿಯಾಗುತ್ತದೆ. ಇದು ಗ್ರಾಹಕರಿಗಷ್ಟೇ ಅಲ್ಲದೆ ಬಿಲ್ಡರ್ಸ್ ಡೆವಲಪರ್ಸ್ಗಳಿಗೂ ಉತ್ತಮ ವೇದಿಕೆಯಾಗಿದೆ. ಮೈ ರಿಯಾಲಿಟಿ ಶೋ ಅತಿ ದೊಡ್ಡ ಪ್ರಾಪರ್ಟಿ ಎಕ್ಸ್ಪೋ ಮಾಡ್ತಾ ಇದ್ದಾರೆ. ಸಾಕಷ್ಟು ಮೈಸೂರಲ್ಲಿ ಆಲ್ ಬಿಗ್ ಡೆವಲಪರ್ಸ್, ಬಿಗ್ ಕನ್ಸ್ಟ್ರಕ್ಷನ್ ಕಂಪ್ನೀಸ್ಗಳು, ಲ್ಯಾಂಡ್ ಡೆವಲಪರ್ಸ್ಗಳು ಎಲ್ಲರನ್ನು ಸಹ ಬಂದಿದ್ದಾರೆ. ಇಲ್ಲಿ ಭಾಳ ಚೆನ್ನಾಗಿ ಜನಗಳು ಬಂದವರಿಗೆ ಇಲ್ಲಿ ಭಾಳ ಚೆನ್ನಾಗಿ ಸ್ಪಂದಿಸ್ತಾರೆ. ಮತ್ತು ನಮಗೆ ಗೊತ್ತಿರಲ್ಲ ಎಲ್ಲೆ ಲೇಔಟ್ ಮಾಡ್ತಾ ಇದ್ದಾರೆ, ಏನು ಒಂದು ಗೊತ್ತಿರಲ್ಲ ನಮಗೆ. ಇಲ್ಲಿ ಬಂದಾಗ ಎಲ್ಲ ಕಡೆ ಲೇಔಟ್ ಯಾವ ಥರ ಅಭಿವೃದ್ಧಿ ಆಗ್ತಾ ಇದೆ ಮೈಸೂರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಈಗ ಪ್ಲಾನ್ ಮಾಡಿದ್ದೀವಿ ಸೈಟ್ ತಗೊಳ್ಳೋದಕ್ಕೆ, ಮುಂದೆ ಮನೆ ಕಟ್ಟೋಣ ಅಂತ ಈಗ ಪ್ಲಾನ್ ಮಾಡ್ತಾ ಇದ್ದೀವಿ. ನಾವು ಇನ್ವೆಸ್ಟ್ಮೆಂಟ್ ಪ್ಲಾನ್ ನೋಡ್ತಾ ಇರೋದು ಮೇಡಮ್.